ಹೆಣ್ಣು ಮಕ್ಕಳ ಸಾಯಿಸ್ಬಿಟ್ರ ಎಂಟು ಜನ ಐತೆ ಅವ್ರ ಮನೆಯಾಗ ಎಲ್ಲ ಯಂಗ್ಸರು ಎಲ್ಲ ಲೇಡೀಸ್ ಒಬ್ಬನೇ ಇಲ್ಲ ಎಲ್ಲ ಲೇಡೀಸ್ ಎಲ್ಲ ಲೇಡೀಸ್ ಬಗ್ಗೆ ತನಿಖೆ ಆಗಿರಬೇಕು. ನಾವು ಕಂಪ್ಲೇಂಟ್ ಕೊಟ್ಟಿವಿ ಮಾಡಿ ಯಾರು ಇದಾರೆ ಎಲ್ಲ ಬಾಡಿ ಬಾಡಿ ಎತ್ತರದ ಅದೇ ಫಸ್ಟ್ ಅವ್ರು ಹೇಳಿರೋದು ಎಲ್ಲ ಹಂಗಲ್ಲ ಈಗ ಬಾಡಿ ಎತ್ಕೊ ಬಂದು ಹೊರಗೆ ಹಾಕಿದ್ರ ಅಂತ ನೀವು ಹೇಳ್ತಿದ್ರಲ್ಲ ಅಲ್ಲೋಗಿ ಆ ಜಾಗನ ಯಾರು ನೋಡಿದಾರೆ ಅಂತವ್ರು ಮಾತಾಡ್ಬೇಕು. ಬಾಡಿ ಅವರು ಎತ್ಕೊಂಡ್ ಬಂದು ಹೆಚ್ಚ ಹಾಕರದ ಅವರು ಹೊರಗಡೆ ಹಾಕಿದ್ರಲ್ವಾ ಹೊರಗಡೆ ಹಾಕಿದಾರೆ ಅವಾಗಲ್ಲ ಮೇನ್ ಉನ್ನಸ್ತೆ ಸ್ವ ಸಹಿಸ್ಬಿಟ್ಟು ನಾವೇನು ಒಂದು ಮೂಟೆ ದುಡ್ಡು ಎತ್ಕೊಂಡು ಇದು ಮಾಡೋಷ್ಟೇನಿಲ್ಲ. ನಾವು ನಿನ್ನೆ ಮಾಲೂರಿಂದ ಬಂದ್ವಿ, ಬಂದು ನಿನ್ನೆ ಸಾಯಂಕಾಲ 5:30 ಮಾತಾಡಿಸಿದ್ರು ಅಲ್ಲಿ ಗಾಡಿ ನಿಲ್ಲಿಸಿ. ಯಾವಾಗ ಬಂದಿದ್ದಂದ್ರು ಬೆಳಗ್ಗೆ ಬಂದಿದ್ದಪ್ಪ ಹುಡುಗ ಶಾಯಿಲ್ ಓತ ಓತ ಮಾತಾಡಿಸಿದ್ರು ಏನ್ ಚಿಕ್ಕಮ್ಮ ಯಾವಾಗ ಬಂದಿದ್ರು ಅಂದ್ರು ಸರಿ ಆಯ್ತು ಬಂದ್ರಿ ನಾವು ಅಂತೇಳಿ ಒಳಗಡೆ ಎದ್ದು ಹೋಗ್ಬಿಟ್ರಿ ಅವ್ರ ಅಮ್ಮ ಬೈತಾರೆ ಹುಡುಗಿಯವ್ರ ಅಮ್ಮ ಅಂತ ಸರಿ ಅಂತ ಹೇಳ್ಬಿಟ್ಟು ಅವ್ರು ರಾತ್ರಿ ಇಬ್ರು ಏನೇನು ಫೋನ್ ಆಗಿ ಮಾತಾಡ್ಕೊಂಡ್ರು ದೇವರಾಣಿ ನಮಗ್ ಗೊತ್ತಿಲ್ಲ. ಯಾವಾಗ ಇವ್ರು ಲವ್ ಮಾಡ್ತಾ ಇದ್ದಿದ್ ಗೊತ್ತಿದ್ದು ನಮ್ಗೆ. ನಾವು ಎಲ್ಲ ನಾವು ಬಂದ್ರೇನು ಹುಡುಗಿ ಹುಡ್ಕೊಂಡು ಬಂದ್ಬಿಡ್ತಾ ಇದ್ವಿ ಮಾಲೂರ್ ಬಂದ್ರೇನು ಇದು ಕಾಲೇಜ್ಗೆ ಹೋಗೋದು ಹೊಸಕೋಟೆಕ ಅವ್ರ ಮನೆ ಒಳಗಡೆ ಹೋಗೋದು ಮಾತಾಡ್ಸ್ಕೊಂಡು ಬರೋದು ಅವ್ರ ಅಮ್ಮ ಇಲ್ದಾಗ ಎಲ್ಲ ಮಾಡ್ತಾ ಇದ್ವಿ ಗೊತ್ತಿತ್ತು ನಮ್ಗಷ್ಟೇ. ಸರಿ ಅಂತೇಳಿ ಆ ಹುಡುಗಿ ಗೀಚೆ ಕರೆದ್ನಂತೆ ಬನ್ನಿ ನಾನು ನೋಡಬೇಕು ಮಾತಾಡಿಸ್ಬೇಕು ಅವನ್ಯಾರು ದುಡ್ಡು ಕೊಡಬೇಕು ಕೊಟ್ಟಿಲ್ಲ ಇಲ್ಲ ಸತ್ತೋತೀನಿ ಅಂತ. ಇಲ್ಲ ನಾನು ಬೆಳಗ್ಗೆ ಬರ್ತೀನಿ ಇವಾಗ ಮನೆಗೆ ಅಂದರೆ ಎಲ್ಲ ಬರ್ತಿರ್ತಿದ್ದೀನಿ ನಾನು ಸತ್ತೋತೀನಿ ಅಂತೇಳಿದ್ನು. ಹುಡುಗಿ ಎದ್ದು ಹೋಗಿ ನೋಡಿದರೆ ನೆಣಾಕೊಂಡ್ಬಿಟ್ಟಿದ್ದಾಳೆ. ಅವ್ರು ಬಡ್ಕೊಂಡ ತಕ್ಷಣನೇ ನಾನು ಈಚೆಗೆ ಹೋಗಿ ನೋಡ್ತೆ ಅವ್ರ ಅಪ್ಪನ ಫೋನ್ ಎತ್ತಿ ಫೋನ್ ಮಾಡಿದೆ ಈ ಥರ ನಿಮ್ಮ ಮಗನ ಬಿದ್ದೋಗ್ಬಿಟ್ಟಿದ್ದಾನೆ ನೇಣಾಕೊಂಡು ಮತ್ತೆ ಹೇಳಿಲ್ಲ ನಾನು ಬನ್ನಿ ನಿಮ್ಮಅಪ್ಪ ನಿಮ್ಮ ಮಗ ಬಿದ್ದೋಗ್ಬಿಟ್ಟಿದ್ದಾನೆ ಅಂದರೆ ಸತ್ತೋದ್ರೂ ನಾನು ಬರೋಲ್ಲ ಬಿಡಮ್ಮ ಅಂತ ಹೇಳಿಬಿಟ್ರು. ಸರಿ ಅಂತ ನಾವೇ ಎಳೆದು ನೀರೆಲ್ಲ ಹಾಕಿದ್ರಿ ನೀರೆಲ್ಲ ಹಾಕಿಬಿಟ್ಟು ಅಕ್ಕಪಕ್ಕಗೆಲ್ಲ ಕೂಗಿದ್ರು. ಆಮೇಲೆ ಅವರು ಚೇರ್ಮನ್ ಬಂದರು ಚೇರ್ಮನ್ ಬಂದು ನಿಮ್ಮ ಯಜಮಾನ್ರೆಲ್ಲ ಬಂದರು ಅವ್ರು ಚಿಕ್ಕಂಡ್ರು ಮನೆಗೆ ಮಲಗಿದ್ದಾರೆ ನೋಡಿ ಅಂದಿತ್ತ ಸರಿ ಹೋಗಿ ತೆಗೆದ್ರಿ ನಾವು ನಮ್ಮ ಯಜಮಾನ್ರು ಎದ್ದೀಚಿಗೆ ಬನ್ನಿ. ಆಮೇಲೆ ಎಲ್ಲ ಬಂದ್ಬಿಟ್ಟು ನಿಮ್ಮ ಯಜಮಾನ್ರೆ ಸಾಯಿಸ್ಬಿಟ್ಟಿದ್ದು ಅವ್ರು ಹೋಗೋದೇ ಇಲ್ಲ ಅವ್ರ ಪಾಪ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅಷ್ಟೇ ಆಗಿದ್ದು ನೋಡ್ರಿ. ಆಮೇಲೆ ಎಲ್ಲರೂ ಹಿಡ್ಕೊಂಡು ನಮಗೆ ಕೊಡಿದ್ರು ಪೊಲೀಸರು ಇಲ್ಲಿದ್ರೆ ಇವ್ರು ಹೊಡೆದಾಗ್ಬಿಡ್ತಾರೆ ಅಲ್ಲೇ ಸ್ಟೇಷನಾಗ ಮಾತಾಡೋಣ ಬರ್ರಿ ಅಂತ ಕರ್ಕೊಂಬರು. ಪೊಲೀಸ್ ಸ್ಟೇಷನ್ ಆಗಿತ್ತು ಫಾಮಿದಾ.